ಅದು ಒಂದು ಸುಂದರವಾದ ಗ್ರಾಮ. ಆ ಗ್ರಾಮದಲ್ಲಿ ಶೇಷಯ್ಯ ಎಂಬ ಒಂದು ವ್ಯಕ್ತಿ ಇರ್ತಿದ್ದ. ಆತನು ಪ್ರತಿದಿನ ಆತನ ಹಸುಗಳನ್ನು ಹೊಲಕ್ಕೆ ಕರ್ಕೊಂಡು ಹೋಗಿ ಮೇಯಿಸುತ್ತಾ ಇದ್ದ. ಆತನು ಯವತ್ತಿನಂತೆ ಹಸುಗಳನ್ನು ಮೇಯಿಸಿಕೊಂಡು ಹೊಲದ ಕಡೆ ಹೋಗ್ತಾನೆ. ಆದರೆ ಅಲ್ಲಿ ಮೇವು ಸರಿಯಾಗಿ ಇಲ್ದಿರೋದ್ರಿಂದ ಇನ್ನಷ್ಟು ದೂರ ಅದನ್ನು ಕರ್ಕೊಂಡು ಹೋಗ್ತಾನೆ. ಆ ಪ್ರದೇಶದಲ್ಲಿ ಒಂದು ಕಡೆ ಒಳ್ಳೆ ಹಸಿರು ಹುಲ್ಲು ಇರುತ್ತೆ, ಆದರೆ ಒಳ್ಳೆ ನೆರಳು ಸಹ. ಆತನು ಅಲ್ಲೇ ಆ ಹಸುಗಳನ್ನು ಮೇಯಿಸುತ್ತಾ ಮರದ ಹತ್ರ ನಿಂತ್ಕೊಂಡ. ಆತನು ಹಾಗೆ ನೋಡ್ತಾ ಇದ್ದಾಗ ದೂರದಲ್ಲಿ ಒಂದು ಬಾವಿ ಕಾಣಿಸಿತ್ತು. ಅದನ್ನು ನೋಡಿದ ಆತನು, ದಿನ ಇಲ್ಲಿಗೆ ಬರೋದು ಒಳ್ಳೇದನ್ಕೊಳ್ತೀನಿ, ಇಲ್ಲಿ ತಣ್ಣಗಿನ ನೆರಳಿದೆ, ಕುಡಿಯೋಕೆ ನೀರಿನ ಬಾವಿ ಇದೆ, ಹಸುಗಳಿಗೂ ಒಳ್ಳೆ ಹಸಿರು ಹುಲ್ಲು ಇದೆ, ಇನ್ನ ದಿನ ಇಲ್ಲಿಗೆ ಬರಬೇಕು ಅಂತ ಅನ್ಕೊಳ್ತಾನೆ. ಇಷ್ಟರಲ್ಲಿ ಆ ಬಾವಿ ಹತ್ರ ಇರೋ ಮರ ದೊಡ್ಡ ಹಾವಾಗಿ ಬದಲಾಗ್ಬಿಡುತ್ತೆ. ಆ ಹಾವನ್ನು ನೋಡಿದ ಎಮ್ಮೆಗಳು ಅಲ್ಲಿ ಜೋರಾಗಿ ಕೂಗುತ್ತೆ. ಅದನ್ನು ನೋಡಿದ ಶೇಷಯ್ಯ, ಅಯ್ಯೋ ಹಾವು ಹಾವು ಅಂತ ಕೇಕೆಗಳು ಹಾಕಿದ. ಆ ಹಾವು ಅಲ್ಲಿರೋ ಎಮ್ಮೆಗಳನ್ನು ಸಾಯಿಸಿ ತಿನ್ಬಿಡುತ್ತೆ. ನಂತರ ಅದು ಅವನ ಹಿಂದೆ ಬೀಳುತ್ತೆ. ಆತನು ಭಯದಿಂದ ತುಂಬ ದೂರ ಹೊರಟೋದ. ಆ ಹಾವು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಅದರ ಸ್ಥಾನಕ್ಕೆ ಹೋಗಿ ಮರವಾಗಿ ಬದಲಾಗ್ಬಿಡುತ್ತೆ. ಇಷ್ಟರಲ್ಲಿ ಶೇಷಯ್ಯ ಗ್ರಾಮಕ್ಕೆ ಸೇರಿಕೊಂಡ. ಅಲ್ಲಿ ಗ್ರಾಮ ಪ್ರಜೆಗಳೊಂದಿಗೆ ಆತನು ನೋಡಿದ್ದು ಎಲ್ಲ ವಿಷಯನೂ ಹೇಳಿದ. ಅದನ್ನು ಕೇಳಿದ ಪ್ರಜೆಗಳು ಯಾರೂ ಆತನ್ನ ನಂಬದೆ ಹುಚ್ಚು ಹಿಡಿದಿದೆ ಅಂತ ಗೇಲಿ ಮಾಡಿದ್ರು. ಹಾಗೆ ದಿನಗಳು ಕಳೆದವು. ಬಾವಿಯ ಹತ್ರ ಹಸುಗಳಾದರೂ ಮೇಕೆಗಳಾದರೂ ಹೋದರೆ ಆ ಹಾವು ಅವುಗಳನ್ನು ಸಾಯಿಸಿ ತಿನ್ಬಿಡ್ತಿತ್ತು. ಇನ್ನು ದಿನಗಳು ಕಳೀತಿದ್ದಾಗ ಆ ಹಾವಿನ ಬಗ್ಗೆ ಊರಿನ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಶೇಷಯ್ಯ ಅಲ್ಲಿರೋವ್ರ ಹತ್ರ, ನಾನು ಹೇಳಿದ್ರು ಯಾರೂ ನಂಬಲಿಲ್ವಲ್ಲ, ಇನ್ನು ಆ ಹಾವು ಪಶುಗಳನ್ನ ಮಾತ್ರ ಅಲ್ಲ, ನಾಳೆನೋ ಇವತ್ತು ನಮ್ಮನ್ನು ಅಂತ್ಯ ಮಾಡುತ್ತೆ ಅಂತ ಅಂದ. ಸ್ವಲ್ಪ ದಿನಗಳು ಕಳೀತು. ಆಗ ಶೇಷಯ್ಯ ಒಂದು ಸ್ವಾಮೀಜಿ ಹತ್ರಕ್ಕೆ ಹೋಗಿ ಆತನ ಊರಿನ ಬಗ್ಗೆ ಹೇಳ್ತಾನೆ. ಆಗ ಆ ಸ್ವಾಮೀಜಿ ಆತನೊಂದಿಗೆ, ಆದರೆ ನಾನು ಹೇಳೋದು ಹುಷಾರಾಗಿ ಕೇಳಿಸ್ಕೋ, ಅಲ್ಲಿರೋ ಬಾವಿಲಿ ದೊಡ್ಡ ಚಿನ್ನದ ಮೊಟ್ಟೆ ಇರುತ್ತೆ, ತಕ್ಷಣ ಅದನ್ನು ಹೊರಗಡೆ ತಂದೆ ಅಂದರೆ ಆ ಹಾವು ಅಲ್ಲಿಂದ ಮಾಯವಾಗೋಗುತ್ತೆ ಅಂತ ಹೇಳ್ದ. ಅದಕ್ಕೆ ಆತನು ಸರಿ ಅಂತಾನೆ. ಶೇಷಯ್ಯ ಊರಿನ ಪ್ರಜೆಗಳಿಗೆ ಆ ವಿಷಯದ ಬಗ್ಗೆ ಹೇಳ್ತಾನೆ. ನಂತರ ಆತನು ಧೈರ್ಯವಾಗಿ ಬಾವಿ ಹತ್ರಕ್ಕೆ ಹೋದ. ಆಗಲೇ ಆ ಮರದ ರೂಪದಲ್ಲಿರೋ ಹಾವು ತುಂಬ ದೊಡ್ಡದಾಗಿ ಬದಲಾಗ್ಬಿಡುತ್ತೆ. ಅದು ಆತನ ಹಿಡ್ಕೊಳ್ಳೋಷ್ಟರಲ್ಲೇ ಆತನು ಹಾಗೆ ಬಾವಿಯಲ್ಲಿ ಧುಮುಕಿಬಿಟ್ಟ. ಆ ಹಾವು ತುಂಬ ಕೋಪದಿಂದ ಇರುತ್ತೆ. ಬಾವಿ ಒಳಗಡೆ ಇರೋ ಶೇಷಯ್ಯ ಅಲ್ಲಿರೋ ಚಿನ್ನದ ಮೊಟ್ಟೆ ತಗೊಂಡು ಹೊರಗಡೆ ಬಂದ. ತಕ್ಷಣ ಹಾವು ನಾಗಿಣಿಯಾಗಿ ಬದಲಾಗ್ಬಿಡುತ್ತೆ. ಮಾನವ, ನಿನಗೆ ತುಂಬಾ ಕೃತಜ್ಞತೆಗಳು. ಒಂದು ಮುನಿ ಶಾಪದಿಂದ ನನಗೆ ಇಂಥ ಶಾಪ ಲಭಿಸಿತ್ತು. ನೀನು ಆ ಚಿನ್ನದ ಮೊಟ್ಟೆನ ಎತ್ಕೊಂಡು ಬರೋದ್ರಿಂದ ನನಗೆ ಇಷ್ಟ ಆಯಿತು. ನನ್ನಿಂದ ನೀವು ಕಳ್ಕೊಂಡ ಜಂತುಗಳನ್ನೆಲ್ಲ ನಿಮಗೆ ವಾಪಸ್ ಕೊಟ್ಬಿಡ್ತಿದ್ದೀನಿ ಅಂತ ಆ ಜಂತುಗಳನ್ನೆಲ್ಲ ಪ್ರತ್ಯಕ್ಷ ಮಾಡಿತು. ಶೇಷಯ್ಯ ನಾಗಿಣಿಗೆ ಕೃತಜ್ಞತೆಗಳು ಹೇಳ್ಕೊಂಡ. ಆ ನಂತರ ನಾಗಿಣಿ ಅಲ್ಲಿಂದ ಮಾಯವಾಗೋಯ್ತು. ಇನ್ನ ಪ್ರಜೆಗಳೆಲ್ಲ ಸಂತೋಷವಾಗಿ ಅವರ ಪಶುಗಳನ್ನು ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ.